ಬಹುಶಃ ಈಗ ಎಕ್ಸಾಮ್ಸ್ ಇವತ್ತಲ್ಲ ನಾಳೆ ನಡೆಸಲೇಬೇಕಾಗತ್ತೆ, ನಡೆಸ್ತೀರಿ ಅನ್ನುವಂಥದ್ದು, ಆ ರೀತಿಯಾದ ಒಂದು ಪರಿಸ್ಥಿತಿ ಬೇಗನೆ ಸೃಷ್ಟಿಯಾಗಲಿ ಅನ್ನೋದು ಆಶಯ ಇರುತ್ತೆ. ಆದರೆ ಹಾಗೆ ಮೌಲ್ಯಮಾಪನದ ವಿಚಾರಕ್ಕೆ ಬಂದಾಗ ನೀವು ಹೇಗೆ ಯೋಚನೆ ಮಾಡ್ತಾ ಇದ್ರಿ? ಅದಕ್ಕೆ ಡಿಸೆಂಟ್ರಲೈಸ್ ಮಾಡಬೇಕಾದಂತಹ ಒಂದು ಸಲಹೆಯೂ ಕೂಡ ವ್ಯಕ್ತವಾಗುತ್ತೆ. ಬಹುಶಃ ಮರಿಚಿಬ್ಬೇಗೌಡರು ಬರೆದಿರುವಂತಹ ಒಂದು ಲೆಟರ್ ಕೂಡ ನಾನು ನೋಡ್ತಾ ಇದ್ದೆ. ಅದರಲ್ಲೂ ಕೂಡ ಅದೇ ರೀತಿಯಾದಂತಹ ಡಿಸೆಂಟ್ರಲೈಸ್ ಮಾಡಬಹುದೇನೋ ಅನ್ನುವಂತಹ ಅದರ ಬಗ್ಗೆ ಒಂದು ಹೇಳ್ತಾರೆ. ಈ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ. ಈಗ ಒಂದು ವಿಶೇಷ ಪ್ರಸಂಗ ಬಂದಿರೋದ್ರಿಂದ ಈಗಾಗಲೇ ನಾವು ಏನು ಮೌಲ್ಯಮಾಪನ ಕೇಂದ್ರಗಳಿದೆ, ನಮ್ಮ ಪ್ರಕಾರ ಒಂದು 53 ಮೌಲ್ಯಮಾಪನ ಕೇಂದ್ರಗಳಿದೆ. ಹೌದು, ಅದು ಸಾಮಾನ್ಯವಾಗಿ ಮಾಡಬೇಕಂತ. ಇನ್ಫ್ಯಾಕ್ಟ್ ಈ ಸಲ ಜಾಸ್ತಿ ಮಾಡಿದ್ವಿ ನಾವು. ನಿಜ, ಇದನ್ನೂ ಕೂಡ ಹೆಚ್ಚಿಸುವ ಒಂದು ನಾವು ಕಾರ್ಯ ಮಾಡ್ತಾ ಇದ್ದೀವಿ. ನಾವು ಹೆಚ್ಚಿ ಭಾಳ ಹತ್ತಿರ ಇರಬೇಕು, ಅವರು ಡಿಸ್ಟೆನ್ಸ್ ಇರಬೇಕು, ಯಾವುದೇ ರೀತಿಯ ಆತಂಕದ ಅಡಿನಲ್ಲಿ ಅವರು ಮೌಲ್ಯಮಾಪನ ಮಾಡೋ ಸ್ಥಿತಿಲಿ ಇರಬಾರ್ದು ಅಂತ ಮಾಡಿದ್ದೀವಿ. ಖಂಡಿತ ಇದನ್ನು ಇನ್ನಷ್ಟು ಹೆಚ್ಚು ಮಾಡಿ, ನೀವು ಹೇಳಿದಂಗೆ ಡಿಸೆಂಟ್ರಲೈಸ್ ಮಾಡಿ ಮೌಲ್ಯಮಾಪನ ಮಾಡಿಸೋ ಒಂದು ಕಾರ್ಯದಲ್ಲಿ ನಾವು ತೊಡಗಿದ್ದೀವಿ. ಅಂದ್ರೆ ಜಿಲ್ಲೆ 2 ಜಿಲ್ಲೆ 3 ಜಿಲ್ಲೆ ಯೋಚನೆಯನ್ನ ಮಾಡಬಹುದು ಅಂತೇಳಿ. ಹಾಗೇನೆ ಈಗ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ಮನೆಗಳಲ್ಲಿ ಇದ್ದೀವಿ ಏನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೇ ಬಹುಶಃ ಕೆಲವರದು ಪ್ರಶ್ನೆಗಳಿದ್ದಾವೆ. ಇವ್ರಿಗೆ ಏನು ಸಲಹೆಯನ್ನು ಕೊಡ್ತೀರಿ ನೀವು? ಅಲ್ಲ, ಸಲಹೆ ಅಂತಂದ್ರೆ ನಾನು ಆ ಮಕ್ಕಳಿಗೆಲ್ಲ ಹೇಳೋದು, ಇದೊಂದು ಸವಾಲು, ಇದು ಎಲ್ಲರಿಗೂ ಕೂಡ ಸವಾಲು, ಇದು ಜೊತೆಗೆ ಇದೊಂದು ಅವಕಾಶ ಕೂಡ. ನನಗೆ ನಿನ್ನೆ ಮೊನ್ನೆ ಒಬ್ರು ಹೇಳಿದ್ರು, ನನಗೆ 3 ಜನ ಮಕ್ಕಳು, ನನಗೆ ಒಂದು 5ನೇ ಕ್ಲಾಸು, ಒಂದು 8ನೇ ಕ್ಲಾಸು, ಒಂದು 10ನೇ ಕ್ಲಾಸು ಓದ್ತಾ ಇದ್ದಾರೆ. ನೀವು 5ನೇ ಕ್ಲಾಸ್ 8ನೇ ಕ್ಲಾಸು ಎಕ್ಸಾಮ್ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀರಾ, ನಾನು 10ನೇ ಕ್ಲಾಸ್ ಮಗು ಹೇಳುತ್ತೆ, ನಾನು ಯಾಕೆ ಓದಬೇಕು ಅಂತ. ನಮ್ಮ ಮನೆ ಬೇರೆ ಚಿಕ್ಕದು, ನಮ್ಮದು ಬೆಳಗ್ಗೆಯಿಂದ ಸಂಜೆವರೆಗೂ ಟಿವಿ ಹಾಕಿರಲೇಬೇಕು ಅನ್ನೋ ಒಂದು ಪ್ರಸಂಗಗಳಿದೆ. ಹೌದು, ಅದಕ್ಕೋಸ್ಕರ ಇವತ್ತು ನಾವು ಶಿಕ್ಷಣ ಇಲಾಖೆಯಿಂದಾನೆ ಅಥವಾ 8 ದಿವಸದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ, ಯಾಕಂದ್ರೆ ಯೂಟ್ಯೂಬ್ ಬಂದ್ರೆ ಯಾರ್ದಾರು ಮೊಬೈಲ್ ಅಲ್ಲಿ ನೋಡ್ಬೋದು, ಯಾರ್ದಾರು ಪಕ್ಕದ ಮನೆ ಮೊಬೈಲು, ಯಾರ್ದಾರು ಮನೆ ಮೊಬೈಲ್ ನೋಡ್ಬೋದು, ನೋಡಿ ಅವರಿಗೆ ಧೈರ್ಯ ತುಂಬುವ, ಸ್ವಲ್ಪ ಅವರ ಮನಸ್ಸನ್ನ ಡೈವರ್ಟ್ ಕೂಡ ಮಾಡುವ ಮತ್ತೆ ಆತ್ಮವಿಶ್ವಾಸ ತುಂಬುವ ಒಂದು ಕಾರ್ಯವನ್ನು ನಾವು ಮಾಡ್ತೀವಿ. ಆ ಒಂದು ಪ್ರಕ್ರಿಯೆಯಲ್ಲಿ ನಾವು ಇದ್ದೀವಿ. ಜೊತೆಗೆ ಈಗ ನಂದೇನು ಸಮಸ್ಯೆ ಅಂತಂದ್ರೆ, ನಾನು ಹೋಗಿ ಈ ಕೊರೋನಾ ಮುಂಚೆ ಎಲ್ಲ ಮಕ್ಕಳ ಜೊತೆ ಸಂವಾದ ಮಾಡ್ತಾ ಇದ್ದೆ. ಹೌದು, ಬೇರೆ ಬೇರೆ ಊರಲ್ಲಿ ಮಾಡಿದ್ದೀನಿ. ನನಗೊಂದು ಅಂದಾಜು ಪ್ರಕಾರ ಕನಿಷ್ಠ ಒಂದು 10,000 ಮಕ್ಕಳ ಜೊತೆನಾದ್ರೂ ಸಂವಾದ ಮಾಡಿದ್ದೀನಿ. ಈಗ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಧೈರ್ಯ ತುಂಬಕ್ಕಾಗೋದಿಲ್ಲ. ಈ ಕೆಲಸನ ಇವಾಗ ನಮ್ಮ ಶಿಕ್ಷಕರೇ ಮಾಡಬೇಕು, ನಾನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಕಾರ್ಯವನ್ನು ಮಾಡ್ತೀನಿ. ಮತ್ತೆ ಬೇರೆ ಬೇರೆಯವರು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿ. ನಾನು ಇವತ್ತು ಬೆಳಗ್ಗೆ ತಾನೇ ಡಾಕ್ಟರ್ ಗಂಗಾಧರ್ ನಿಮಾನ್ಸ್ ಅವ್ರ ಜೊತೆ ಮಾಡ್ತಾ ಇದ್ದೆ. ಏನ್ ಮಾಡೋಣ ನಾವು ಈ ಮಕ್ಕಳ ಗೊಂದಲ, ಈ ಮಕ್ಕಳ ಆತಂಕವನ್ನ ಓಡಿಸ್ಲಿಕ್ಕೆ ಏನ್ ಮಾಡೋಣ ಅಂತ. ಇಲ್ಲ, ನಾನೊಂದು ತಯಾರು ಮಾಡಿ ನಿಮಗೆ ಕಳಿಸ್ತೀನಿ ಅಂತ ಕೂಡ ಅವ್ರು ಹೇಳಿದ್ರು, ನನ್ನ ಸ್ನೇಹಿತರು ಅವರು. ಸೊ ಇದರ ಇವ್ರದ್ದೆಲ್ಲರದು ಕೂಡ ಸಹಾಯ ಮಾಡಿ. ನಮ್ಮ ಮಕ್ಕಳು ಬಹಳ ಸೂಕ್ಷ್ಮ ಪ್ರವೃತ್ತಿಯವರು, ಮತ್ತೆ ಮನೆಯಲ್ಲಿ ತಂದೆ ತಾಯಿ ಕೂಡ ಅವ್ರಿಗೆ ಹೆಚ್ಚು ಸಹಾಯ ಮಾಡೋ ಅಷ್ಟು ವಿದ್ಯಾವಂತರು ಇರೋದಿಲ್ಲ ಅನೇಕ ಗ್ರಾಮೀಣ ಪ್ರದೇಶದಲ್ಲಿ. ಸೊ ಅವ್ರ ಜವಾಬ್ದಾರಿ ನಮ್ದು, ಇವಾಗ ನಾವೇ ಪೋಷಕರು, ನಮ್ಮ ಶಿಕ್ಷಕರೇ ಪೋಷಕರು. ಸೊ ಆ ರೀತಿಯಲ್ಲಿ ಏನ್ ಅಗತ್ಯ ಇದೆ ಆ ಕ್ರಮವನ್ನು ನಾವು ತಗೊಳ್ತೀವಿ. ಎಸ್, ಹಾಗೆ ನಮ್ಮ ಜೊತೆಗೆ ಈಗ PU ಉಪನ್ಯಾಸಕರ ಸಂಘದ ಅಧ್ಯಕ್ಷ ಆಗಿರುವಂತಹ ನಿಂಗೇಗೌಡರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಿಂಗೇಗೌಡರು ನಮಸ್ಕಾರ. ನಮಸ್ಕಾರ. ಈಗ PU ಎಕ್ಸಾಮ್ಸ್ ದೃಷ್ಟಿಯಿಂದ ಮತ್ತು ಮೌಲ್ಯಮಾಪನ ದೃಷ್ಟಿಯಿಂದ ತಾವು ಏನು ಹೇಳೋದಕ್ಕೆ ಬಯಸ್ತೀರಿ ನಿಂಗೇಗೌಡ್ರೆ? ಸಚಿವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಸುರೇಶ್ಕುಮಾರ್ ಸರ್, ನಮ್ಮ ಮಾನ್ಯ ಶಿಕ್ಷಣ ಸಚಿವರು ನಮಸ್ಕಾರ. ನಮಸ್ಕಾರ ನಿಂಗೇಗೌಡ್ರೆ, ಹೇಗಿದ್ದೀರಿ? ಸರ್ ಚೆನ್ನಾಗಿ, ನಾವು ನೆಗೆಟಿವ್ ಪ್ಲೇಸ್ ಅಲ್ಲಿ ಇದ್ದೀವಿ ಸರ್. ನೀವು ಲಾಕ್ಡೌನ್ ಆಗ್ಬಿಟ್ಟಿದ್ದೀರಾ? ಇಲ್ಲ ಸರ್, ಜಮೀನ್ ತೊಗೊಂಡಿವಿ, ನಮ್ಗೇನ್ ಲಾಕ್ಡೌನ್ ಅಷ್ಟೊಂದು ತೊಂದ್ರೆ ಆಗಿಲ್ಲ ಸರ್. ಓಕೆ, ನಿಮಗೆ ಕೊಡ್ರಿ, ಹೇಳಿ. ನಿಮ್ ಕಂಡ್ರೆ ನಂಗೆ ಹೊಟ್ಟೆ ಕಿಚ್ಚು ಬರ್ತಾ ಇದೆ ನನಗೆ. ನಾನು ಕೇಳ್ತಾವ್ನಿ ಸರ್, ಕಾರ್ಯಕ್ರಮ ಕೇಳಿಸ್ಕೊತಾವ್ನೆ. ಈಗ ಈ ಒಂದು ದುಸ್ಥಿತಿಲಿ ಈಗ ಕರೋನಾ ಮತ್ತೆ ಈ ಒಂದು ಮಹಾಮಾರಿಯಾಗಿದ್ದು ಜನರಲ್ಲಿ ವ್ಯಾಪಕವಾಗಿ ಸಾಮಾಜಿಕವಾಗಿ ಭಯ ಉಂಟು ಮಾಡ್ತಾ ಇರೋದ್ರಿಂದ ಸರ್ಕಾರ ತಗತಾ ಇರುವಂತ ಎಲ್ಲಾ ನಿರ್ಧಾರಗಳಿಗೆ ನಾವು ಬೆಂಬಲಿಸ್ತೀವಿ, ನೈತಿಕವಾಗಿ ಬೆಂಬಲಿಸ್ತೀವಿ ಸರ್, ನಾವು ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ. ಹಲೋ, ಹೇಳಿ ಹೇಳಿ. ಆದ್ರೆ ಈಗ ನಮ್ಗೆ ಮೌಲ್ಯಮಾಪನ ಮಾಡುವಂತ ಸಂದರ್ಭದಲ್ಲಿ ಸಹ ಹಿಂದೆ ನಾವು ಮೌಲ್ಯಮಾಪನ ಬಹಿಷ್ಕಾರ ಕರೆ ಕೊಟ್ಟಿದ್ದು, ಆದ್ರೆ ಈ ಸಂದರ್ಭದಲ್ಲಿ ನಾವು ಅದನ್ನ ನೈತಿಕವಾಗಿ ನಿಮ್ ಜೊತೆ ಒಂದು ಚರ್ಚೆ ಮಾಡಿ ನಾವು ಅದನ್ನ ವಿಡ್ರಾ ಮಾಡ್ತೀವಿ ಸರ್. ದಯವಿಟ್ಟು ದಯವಿಟ್ಟು ಮುಂದಿನಿಂದಲೇ ನೀವೆಲ್ಲ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಿರುವಂತ ಒಂದು ಸಕಾರಾತ್ಮಕವಾದಂತಹ
ಆಶಯ ಇಟ್ಕೊಂಡಿ. ಅಲ್ಲ ನಾನು ಈಗಾಗಲೇ ಅದರ ಪ್ರಕ್ರಿಯೆಯಲ್ಲಿ ಇದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಿದೆ ಸರ್. ಆದ್ರೆ ಈಗ ಬಹುಸಂಖ್ಯಾತವಾಗಿ ನಮ್ಮ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರು ಇರುವಂತ ಆತಂಕ ಏನು ಅಂತಂದ್ರೆ, ಈ 53 ಏನು ದ್ವಿತೀಯ ಪಿ ಯು ಸಿ ಮೌಲ್ಯಮಾಪನ ಕೇಂದ್ರಗಳೆಲ್ಲ ನಾವು ರಾಜ್ಯಾದ್ಯಂತ ಓಪನ್ ಮಾಡಿವಿ. ಬಹಳಷ್ಟು ಸೈನ್ಸ್ ಸಬ್ಜೆಕ್ಟ್ ಗಳೆಲ್ಲ ಬೆಂಗಳೂರಲ್ಲ ಸರ್. ಓಕೆ. ಈಗ ನಮ್ಮ ಉಪನ್ಯಾಸಕರು ಪದೇ ಪದೇ ನಮ್ಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಅಧ್ಯಕ್ಷರು ಮತ್ತೆ ನಮ್ಮ ಪ್ರಾಂಶುಪಾಲರು ನಮ್ ಪ್ರಶ್ನೆ ಕೇಳುದೇನು ಅಂದ್ರೆ, ನಾವು ಮೌಲ್ಯಮಾಪನ ಮಾಡ್ಲೇಬೇಕು, ಮಾಡ್ತೀವಿ. ಆದ್ರೆ ನಮ್ಗೆ ಈಗಿರೋ ಪರಿಸ್ಥಿತಿಲಿ ಬೆಂಗಳೂರಂತವು ತುಂಬಾ ಪಾಸಿಟಿವ್ ಕೇಸಸ್ ಕರೋನಾಗಳಿವೆ, ನಮ್ಗೆ ಏನು ಮಾಡೋರು, ನಮ್ಗೆ ಆತಂಕ ಇದೆ, ಕುಟುಂಬದಲ್ಲೂ ನಮ್ಗೆ ತುಂಬಾ ಆತಂಕ ಪಡ್ತಾವ್ರೆ ಅಂತ ಹೇಳ್ತಾವ್ರೆ. ನಾನು ಇನ್ನೂ ಆ ಪರಿಸ್ಥಿತಿ ಉದ್ಭವ ಆಗಿಲ್ಲ. ದ್ವಿತೀಯ ಪಿ ಯು ಸಿ ಇಂಗ್ಲಿಷ್ ಪರೀಕ್ಷೆ ಮುಗಿದ್ಮೇಲೆ ಮನೆ ಸಚಿವರು ಮತ್ತೆ ನಮ್ಮ ಇವ್ರನ್ನ ನಿರ್ದೇಶಕರು ಮತ್ತು ಕಾರ್ಯದರ್ಶಿ ಜೊತೆ ಮಾತಾಡಿ ನಾವು ನಮ್ಮ ಉಪನ್ಯಾಸಕರಿಗೆ ಸಾಧ್ಯವಾದ್ರೆ ಜಿಲ್ಲಾ ಹಂತದಲ್ಲಿ ಮೌಲ್ಯಮಾಪನ ಕೇಂದ್ರಗಳನ್ನ ತೆರಿಕೆ ಮನವಿ ಮಾಡ್ತೀವಿ ಅಂತ ಹೇಳಿವಿ. ಆ ನಿಟ್ಟಿನಲ್ಲಿ ದಯಮಾಡಿ ನೀವು ಅವಕಾಶ ಮಾಡ್ಬೇಕು ಸರ್. ಈಗ ನಿಮಗೆ ಕೊಡ್ರೆ ಒಂದು, ನೀವು ಅಧ್ಯಕ್ಷರಾಗಿ ನಾನು ನಿಮ್ಗೆ ಹೇಳೋದು, ನೀವು ಕಾಳಜಿ ಮಾಡಬೇಡಿ. ನಿಮ್ಮ ಉಪನ್ಯಾಸಕರು ನಮ್ಮ ಉಪನ್ಯಾಸಕರು, ಅವ್ರಿಗೇನು ಇವಾಗ ಆತಂಕ ಇದೆ ಅದನ್ನ ದೂರ ಮಾಡಲಿಕ್ಕೆ ನಾನು ಕ್ರಮ ತಗೊಳ್ತೀನಿ, ಮತ್ತೆ ನಿಮ್ಮ ಜೊತೆನೂ ಕೂಡ ನಾನು ಮಾತಾಡ್ತೀನಿ. ಈ 14 ಆದ್ಮೇಲೆ ಸರ್ಕಾರ ಏನು ಒಟ್ಟಾರೆ ನಿರ್ಧಾರ ತಗೊಳುತ್ತೆ, ಅದಾದ್ಮೇಲೆ ನಾವು ಕೂಡ ಒಂದಷ್ಟು ಕ್ರಮಗಳನ್ನ ಯೋಚನೆ ಮಾಡೋಣ. ನಿಮ್ಮ ಜೊತೆ ಮಾತಾಡ್ತೀನಿ ಸಾಧ್ಯ ಆದ್ರೆ, ಅಷ್ಟೊತ್ತಿಗೆ ಮೂಮೆಂಟ್ ಏನಾದರೂ ಫ್ರೀ ಆದ್ರೆ ನಿಮ್ಮ ಜೊತೆ ನಾನು ಖುದ್ದಾಗಿ ಪರ್ಸನಲ್ ಆಗಿ ಕೂಡ ಮಾತಾಡ್ತೀನಿ. ಒಟ್ಟಾರೆ ನಮ್ಮ ಶಿಕ್ಷಕರಿಗೆ ಹಿತ ಆಗಂತ ಮೌಲ್ಯಮಾಪನ ಕೇಂದ್ರಗಳನ್ನ ಇನ್ನು ಹೆಚ್ಚು ಮಾಡೋದು, ಆ ಜಿಲ್ಲೆಗಳ ಮಟ್ಟದಲ್ಲಿ ಮಾಡೋದು, ಯಾವ ರೀತಿ ಮಾಡೋದು ಅಂತ ನಾವು ಖಂಡಿತ ಯೋಚನೆ ಮಾಡೋಣ, ಅದನ್ನ ಅನುಷ್ಠಾನಕ್ಕೆ ತರೋಣ. ನೀವೇನು ಕೂಡ ಕಾಳಜಿ ಮಾಡಬೇಡಿ. ಎಸ್, ಬಹುಶಃ ಇಲ್ಲಿ ಒಂದು ಸೈನ್ಸ್ ಸಬ್ಜೆಕ್ಟ್ನ ವಿಚಾರವನ್ನು ಕೂಡ ಅವರು ಪ್ರಸ್ತಾಪಿಸಿ, ಯಾಕಂದ್ರೆ ಅದಕ್ಕೆ ಬೆಂಗಳೂರು ಮಾತ್ರ ಸೆಂಟರ್ ಇದೆ, ಹಿಂಗಾಗಿ ಅದನ್ನ ಬೇರೆ ಜಿಲ್ಲೆಗಳಲ್ಲೂ ಕೂಡ ನೀವೇನಾದ್ರು ಮಾಡಿಸಬಹುದು ಅಂತ. ಗೊತ್ತಾ, ಈ ಸೈನ್ಸ್ ಇದೆಯಲ್ಲ, ಇದು ಬೇಕ್ ಬೇಕ ಬೇರೆ ಬೇರೆ ವಿಷಯದಿಂದ, ಈ ಸಿಇಟಿ ಹೌದೌದು, ಜೆ ಡಬಲ್ ಇ ಇದರಿಂದ ಸ್ವಲ್ಪ ಮಹತ್ವದ್ದು ಹೌದು. ಸೊ ಸಾಮಾನ್ಯವಾಗಿ ಅದಕ್ಕೆ ವಿಶೇಷ ಗಮನ ಇಟ್ಟೆ ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡಿಸ್ತಾರೆ. ಹೌದು ಹೌದು. ಸೊ ಅದನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಸಾರಾಸಗಟಾಗಿ ನಾವು ಯಾವ ರೀತಿ ಮಾಡ್ಬೋದು ಅಂತ ನಾನು ಇವಾಗ ಹೇಳಕ್ಕಿಂತ, ಬಟ್ ಒಂದಂತೂ ನಿಜ, ಇವತ್ತಿರುವ ಕೊರೋನಾ ಹಿನ್ನೆಲೆಯಲ್ಲಿ ಈ ಶಿಕ್ಷಕರಿಗೆ ಅಥವಾ ಮೌಲ್ಯಮಾಪಕರಿಗೆ ಬಂದಿರೋ ಒಂದು ಆತಂಕ ಸಹಜವಾಗಿ ಬರ್ತದೆ. ನಾನು ಕೂಡ ಅದರಲ್ಲಿ ಸಹಜವಾಗಿರ್ತದೆ. ಮತ್ತೆ ಮೌಲ್ಯಮಾಪನ ಮಾಡುವಾಗಲೂ ಕೂಡ ಇದೆಲ್ಲ ತಿಳಿಯಾದ್ಮೇಲೆ ನಾವು ಮಾಡೋದು, ನಿಜ. ಈ ಸಮಯದಲ್ಲಿ ಮಾಡೋದಿಲ್ಲ, ಈ ಸಮಯದಲ್ಲಿ ಈ ಫಿಗರ್ಸ್ ನೋಡಿ ಖಂಡಿತ ಗಾಬರಿ ಆಗುತ್ತೆ. ಒಂದ್ಸಲ ಕರ್ವ್ ಡೌನ್ ಆದ್ಮೇಲೆ ನಿಜ ಮಾಡೋಣ. ಬಟ್ ನಾನು ಅವಲ್ಲೇ ಹೇಳ್ದಂಗೆ ಅಧ್ಯಕ್ಷರ ಜೊತೆ ಮಾತಾಡ್ತೀನಿ, ನಾವು ನಿರ್ದೇಶಕರು ಪ್ರಧಾನ ಕಾರ್ಯದರ್ಶಿ ನಾವೆಲ್ಲ ಕೂತ್ಕೊಂಡು ಒಂದು ಒಳ್ಳೆ ಯೋಗ್ಯ ನಿರ್ಧಾರ ತಗೊಳ್ತೀವಿ. ಎಸ್, ಹಾಗೇನೆ ಮಂಗಳೂರಿನಿಂದ ಒಬ್ರು ಕಾಲರ್ ಇದಾರೆ, ಕೇಶವ್ ಶೆಟ್ಟಿ. ನಮಸ್ಕಾರ ಸರ್. ನಮಸ್ತೆ. ಹೇಳಿ ಕೇಶವ್ ಶೆಟ್ರೆ. ಸುರೇಶ್ ಸರ್ ನಮಸ್ತೆ. ನಮಸ್ಕಾರ ಕೇಶವ್ ಶೆಟ್ರೆ, ನಾವು ಮಂಗಳೂರು ಮಾತಾಡ್ತಿರೋದು. ಹೇಳಿ. ಒಂದು ಪ್ರಶ್ನೆ ನಮ್ಮ ಹಾಸ್ಟೆಲ್ ಸ್ಟೂಡೆಂಟ್ ಅವರ ಬಗ್ಗೆ. ಈಗ ಆಲ್ಮೋಸ್ಟ್ ಸ್ಟೂಡೆಂಟ್ ಅವರು ಹಾಸ್ಟೆಲ್ ಇರೋರು ಮನೆಗೆ ಹೋಗಿದಾರೆ ಎಲ್ಲ. ಹೌದು. ಅವ್ರು ರಿಟರ್ನ್ ಬರ್ಬೇಕಾದ್ರೆ ನೀವು ಹೆಲ್ತ್ ಸರ್ಟಿಫಿಕೇಟ್ ತಗೊಂಬರ್ಬೇಕಂತ ಕಾಲೇಜ್ ಮ್ಯಾನೇಜ್ಮೆಂಟ್ ಈಗ ಆರ್ಡರ್ ಮಾಡಿದೆ ಎಲ್ಲ ಕಡೆ. ಓಕೆ. ಅದ್ರ ಬಗ್ಗೆ ನಮ್ದು ಸ್ಟೂಡೆಂಟ್ ಅವ್ರಿಗೆ ಹೆಲ್ಪ್ ಮಾಡೋಂಗೆ ಏನಾದ್ರು ಮಾಡ್ಬೋದು ನಿಮ್ ಕಡೆ? ಅಲ್ಲ, ಈಗ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ಅವ್ರೇನು ವಾಪಸ್ ಬರೋದಿಲ್ಲ. ಓಕೆ, ಇನ್ನೂ ಅದಕ್ಕೆ ಸ್ವಲ್ಪ ಸಮಯ ಇದೆ. ಆ ಸಮಯ ಬಂದಾಗ ಇವ್ರಿಗೇನು ಹೆಲ್ತ್ ಸರ್ಟಿಫಿಕೇಟ್ ಬೇಕು, ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅದನ್ನು ಖಂಡಿತ ಮಾಡೋಣ. ಆ ಹಾಸ್ಟೆಲ್ ಅವರೇ, ಆ ಎಷ್ಟು ಜನ ಇದ್ದಾರೆ, ಯಾವ ಹಾಸ್ಟೆಲ್ ಇದ್ದಾರೆ, ನಮಗೊಂದು ಮಾಹಿತಿ ಇದೆ. ಅವರೆಲ್ಲರಿಗೂ ಕೂಡ ತೊಂದರೆ ಆಗದಂಗೆ ಏನು ಸರ್ಟಿಫಿಕೇಟ್ ಕೊಡಬೇಕು ಅದು ಕೊಡಿಸೋ ವ್ಯವಸ್ಥೆ ನಾವು ಮಾಡೋಣ. ಎಸ್, ಹಾಗೇನೆ ಈಗ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಹನುಮಂತಪ್ಪ ಅವರೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ. ಹನುಮಂತಪ್ಪ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್. ಸರ್, ಮಿನಿಸ್ಟರ್ ಅವರ ಹತ್ರ ಮಾತಾಡೋದು ತುಂಬಾ ಸಂತೋಷ. ಡೈರೆಕ್ಟ್ಲಿ ಮಾತಾಡಿ. ಟೆಂತ್ ಸಿಬಿಎಸ್ಇ ಟೆಂತ್ ಎಕ್ಸಾಮ್ ಬರೆದಿದ್ದಾನೆ. ಪಿಯುಸಿಗೆ ಅಡ್ಮಿಷನ್ಸ್ ಅಂತ ಹೇಳಿ ಡೈಲಿ ಒಂದಲ್ಲ ಒಂದ್ ಕಾಲೇಜ್ ಫೋನ್ ಮಾಡಿ ಫೀಸ್ ಕಟ್ಟಿ ಆನ್ಲೈನ್ ಕ್ಲಾಸಸ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಅದು ಎಷ್ಟು ಮಷ್ಟಕ್ಕೆ ಸರಿ ಅಂತ ಸರ್? ಅದು ನೀವು ಕೂಡ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇರೋರು, ಇದು ಎಲ್ಲೋ ತುಂಬಾ ಒಂದ್ ರೀತಿಯಿಂದ ಅನೈತಿಕ ಅಂತಾನೆ ಹೇಳ್ಬೋದು. ಈ ರೀತಿ ವಿದ್ಯಾರ್ಥಿಗಳನ್ನ ಕಾಂಟ್ಯಾಕ್ಟ್ ಮಾಡಿ, ಈ ಕೆಲವರು ಆಸ್ಪತ್ರೆಯಲ್ಲಿ ಮಾಡ್ತಾರೆ, ನೀವು ನಮ್ಮ ಆಸ್ಪತ್ರೆ ಸೇರಿ ಒಳ್ಳೆ ಪ್ಯಾಕೇಜ್ ಕೊಡ್ತೀವಿ ಅಂತ ಈ ಹಾರ್ಟ್ ಪೇಷಂಟ್ಸ್ಗೆ.
ಆ ರೀತಿ ಕಾಲೇಜ್ಗಳು ಕೂಡ ಬಂದ್ಬಿಟ್ರೆ ಬಹಳ ಅದು ಕಷ್ಟ, ಅದು ಬಹಳ ತಪ್ಪದು. ನಾನು ನಿಮ್ ಜೊತೆ ನಾನು ಪರ್ಸನಲ್ ಆಗಿ ನಾನು ಮಾತಾಡ್ತೀನಿ, ಅದು ಯಾವ ಎಂತ ಶಾಲೆಗಳು ಅಂತ ನಾವು ಸ್ವಲ್ಪ ಪಟ್ಟಿ ತಗೊಂಡು ನಮ್ಗೆ ಸಿಕ್ಕಿದ್ರೆ ನಾವು ಅಗತ್ಯ ಕ್ರಮ ನಾವು ತೊಳ್ತೀವಿ, ಅವ್ರಿಗೆ ಹೇಳಬೇಕಾದ ರೀತಿ ತಿಳುವಳಿಕೆ ನಾವು ಹೇಳ್ತೀವಿ. ಧನ್ಯವಾದ ಹನುಮಂತಪ್ಪ ಅವರೇ. ಬಹಳ ಮುಖ್ಯವಾಗಿ ಇಲ್ಲಿ ಕಾಲೇಜುಗಳ ಸಮಸ್ಯೆ ವಿಚಾರ ಬಗ್ಗೆಯೂ ಕೂಡ ಸಚಿವರು ಹೇಳ್ತಾರೆ. ಇಲ್ಲಿ ಇದೆ ಈಗ ಈ ಅಡ್ಮಿಷನ್ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಅವರಿಗೂ ಕಾಲೇಜ್ ಅವ್ರಿಗೆ ಏನಂದ್ರೆ ನಾರ್ಮಲ್ ಅಕಾಡೆಮಿಕ್ ಇಯರ್ ಜೂನ್ 1 ಶುರು ಆಗಬಹುದು ಅನ್ನುವಂತಹ ನಿಟ್ಟಲ್ಲಿ ಬಹುಶಃ ಅವರು ಕೂಡ ತಮ್ಮ ಸ್ಟೂಡೆಂಟ್ಸ್ ಅನ್ನ ಆದಷ್ಟು ಬನ್ನಿ ಬೇಗ ಬನ್ನಿ ಫೀಸ್ ಕಟ್ಟಿ, ಯಾಕಂದ್ರೆ ಅವ್ರಿಗೊಂದು ಸ್ಟ್ರಕ್ಚರ್ ರೆಡಿ ಮಾಡ್ಕೊಳ್ಬೇಕಾಗತ್ತಲ್ಲ. ಬಹುಶಃ ಆ ನಿಟ್ಟಿನಲ್ಲಿ ಬಹುಶಃ ಕಾಲೇಜುಗಳು ಇನ್ಸ್ಟಿಟ್ಯೂಷನ್ಸ್ ಯೋಚನೆ ಮಾಡ್ತಾ ಇದಾವ ಅಂತ, ಅದಕ್ಕೆ ಒಂದು ಕ್ಲಾರಿಟಿ ಅವ್ರಿಗೂ ಕೂಡ ಕೊಡಬೇಡುವ. ಕಾಲೇಜ್ಗಳು ಕಾಲೇಜ್ ಮ್ಯಾನೇಜ್ಮೆಂಟ್ಗಳು ಯಾವ್ದೋ ದ್ವೀಪದಲ್ಲಿ ಇರಬಾರ್ದು, ನಾಟ್ ಐಲ್ಯಾಂಡ್ಸ್. ನಿಜ, ಅವರು ಕೂಡ ಈ ಕೊರೋನಾನ ಓಷನ್ ಅಲ್ಲೇ ಇರೋದು. ಹೌದು. ಸೊ ಅವರು ಸ್ವಲ್ಪ ಮಕ್ಕಳಿಗೆ ವಿವೇಕ ಹೇಳಬೇಕಾಗಿರೋರು ವಿವೇಚನೆಯನ್ನು ಕೂಡ ಹೊಂದಿರಬೇಕು. ನಿಜ. ಸೊ ಸ್ವಲ್ಪ ಅವರು ಕೂಡ ಕಾಯಬೇಕು ಯಾವ ರೀತಿ ಬೆಳವಣಿಗೆ ಆಗುತ್ತೆ ಸ್ವಲ್ಪ ಒಂದು ತಿಳಿಯಾದ ತಕ್ಷಣ ಇಟ್ಸ್ ಎ ಓಪನ್ ಏನೋ ಒಂದು ಫೀಲ್ಡ್ ಆಗುತ್ತೆ ಅದು. ಹೌದು. ಅವಾಗ ಮಾಡಬೇಕೇ ಹೊರತು ಈಗಲೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂತ ಇವಾಗ ಯಾರೋ ಮಾಡಿದ್ರಲ್ಲ, 14th ಆದ್ಮೇಲೆ ಯಾವುದೋ ಊರುಗಳಿಗೆಲ್ಲ ಬಸ್ ಫುಲ್ ಫ್ರೀ ಬುಕ್ ಆಗೋಗ್ಬಿಡಿದಂತೆ. ಯಾರು ಗೊತ್ತು ಬಸ್ ಓಡಾಡಕ್ಕೆ ಸ್ಥಿತಿಲಿ ಇರ್ತದ, ಸ್ಥಿತಿ ಇರಲಿ ಅಂತ ನನ್ನ ಆಶಯ. ನಿಜ. ಹಾರೈಕೆ. ಬಟ್ ಅದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ಇವರು ಕೂಡ ಸಾರಿಗೆ ಸಂಸ್ಥೆಗಳು ಆಗಬಾರ್ದು, ಇವರು ಸ್ವಲ್ಪ ತಡೀಲಿ, ಅವರು ತಡೆದುಬಿಟ್ಟು ಒಂದು ಒಟ್ಟಾರೆ ನಾವು ಆ ಕಾಲೇಜವರು ಶಿಕ್ಷಣ ಇಲಾಖೆ ಒಟ್ಟಾರೆ ಎತ್ತಿಸಿಕೊಂಡು ನಾವು ಒಳ್ಳೆ ಒಂದು ನಿರ್ಧಾರ ತಗೋಬೇಕು, ಒಂದು ಹೆಲ್ತಿ ಒಂದು ಡಿಸಿಷನ್ ತಗೋಬೇಕು. ಅದು ಸ್ವಲ್ಪ ಕಾಯಿಲೆ ಅಂತ ಸಿ ಬಿ ಎಸ್ ಸಿ ಇನ್ಸ್ಟಿಟ್ಯೂಷನ್ಸ್ ಇರೋದ್ರಿಂದ ಬಹುಶಃ ಇಲ್ಲಿ ಸೆಂಟ್ರಲ್ ಕೂಡ ಇದ್ರ ಬಗ್ಗೆ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಬಹುಶಃ ಐಸಿಎಸ್ಇ ಮತ್ತು ಸಿ ಬಿ ಎಸ್ ಸಿ ಈಗ ನಾವು ಆಗ್ಲೇ ಕೇಂದ್ರದಲ್ಲಿ ಏನಾದರೂ ಕೇಂದ್ರದ ಮಾನವ ಸಂಪನ್ಮೂಲ ಸಚಿವರ ಜೊತೆ ನಾವು ಸಂಪರ್ಕದಲ್ಲಿದ್ದೀವಿ, ಅವ್ರಿಗೆ ಪತ್ರನೂ ಕೂಡ ಬರೆದಿದ್ದೀವಿ ಈ ಹಿನ್ನೆಲೆಯಲ್ಲಿ. ಯಾಕಂದ್ರೆ ಅವರು ಈಗಾಗಲೇ ಸಿ ಬಿ ಎಸ್ ಸಿ ಎಕ್ಸಾಮ್ಸು ಕೂಡ ಪೋಸ್ಟ್ಪೋನ್ ಮಾಡಿದ್ರು, ಅವ್ರ ಎಕ್ಸಾಮ್ ಹೆಂಗಾಯ್ತೋ ಗೊತ್ತಿಲ್ಲ. ಐ ಥಿಂಕ್ ಅಲ್ಲೂ ಕಂಪ್ಯೂಟರ್ ಸೈನ್ಸ್ ಏನೋ ಒಂದು ಎಕ್ಸಾಮ್ ಇದೆ ಇದು. ಹೌದು. ಸೊ ಅವರು ಕೂಡ ಪೋಸ್ಟ್ಪೋನ್ ಮಾಡಿ, ಇನ್ಫ್ಯಾಕ್ಟ್ ನಾವು SSLC ಎಕ್ಸಾಮ್ ಇದು ಯಾವುದು ಮೊನ್ನೆ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡೋಕ್ಕಿಂತ ಮುಂಚೆ ಅವರು ಅವತ್ತು ಮಾಡಿದ್ರು. ಹೌದು. ಸಿ ಬಿ ಎಸ್ ಸಿ ಅವ್ರದ್ದು ಮಾಡಿದರು. ಸೊ ಈ ಹಿನ್ನೆಲೆಯಲ್ಲಿ ನಾವು ಮತ್ತೊಂದು ಸಲ ರಮೇಶ್ ಪೋಖ್ರಿಯಾಲ್ ಅವರು ಸಚಿವರು ಏನಿದ್ದಾರೆ ಭಾಳ ಇದರಲ್ಲಿ ಸೂಕ್ಷ್ಮವಾಗಿ ಅವರು ಹೆಜ್ಜೆ ಇಡ್ತಾ ಇದ್ದಾರೆ. ಅವರು ಅವ್ರ ಜೊತೆ ಖಂಡಿತ ಮಾತಾಡಿ ಈ ಸಮಸ್ಯೆ ಬರದಿರಂಗೆ ವಿಶೇಷವಾಗಿ ಸಿ ಬಿ ಎಸ್ ಸಿ ಹಿನ್ನೆಲೆಯಲ್ಲಿ. ಹೌದು. ನಮ್ಮ ಪ್ರೊಫೆಸರ್ ಹನುಮಂತಪ್ಪ ಅವರು ಏನು ಹೇಳಿದ್ದಾರೆ ಅದನ್ನ ಖಂಡಿತ ಗಮನಕ್ಕೆ ತರ್ತೀವಿ. ಎಸ್. ಹಾಗೆ ಕಲಬುರಗಿಯಿಂದ ಕಾಲರ್ ಇದ್ದಾರೆ ಅಶೋಕ್ ಅವರು. ಅಶೋಕ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಳಿ ಹೇಳಿ ಅಶೋಕ್ ಅವರೇ. ಸರ್ ನಮಸ್ಕಾರ ಸರ್ ಮಿನಿಸ್ಟರ್ ಸರ್ಗೆ. ಎಸ್ ನಮಸ್ಕಾರ ಹೇಳಿ. ಚೆನ್ನಾಗಿದೆ ಸರ್, ಆರಾಮಿದ್ದೀರಾ ಸರ್? ಓ ತಾವ್ ಹೆಂಗಿದ್ದೀರಿ? ನಾವು ಚೆನ್ನಾಗಿದೆ ಸರ್, ಗುಲ್ಬರ್ಗ ಜಿಲ್ಲೆ ಸರ್. ಹೇಳಿ. ಅದೇ ಸರ್, ನಾವು 2018 ಸರ್ ಎಜಿಟಿ ಅಂತ ಆಯ್ಕೆ ಸರ್. ನಾವು ಎಜಿಟಿ ಅಂತ ಆಯ್ಕೆ ಆಗಿ ಮತ್ತೊಮ್ಮೆ 2019 ಮತ್ತೊಂದ್ ಸಲ ಎಕ್ಸಾಮ್ ಬರೀ ಸರ್ ನಾವು. ಓಕೆ. ಅದೇ ಸೇಮ್ ಪೋಸ್ಟ್ಗೆ. ಬಟ್ ಅದು ಸರ್ವಿಸ್ ಕೌಂಟ್ ಆಗುತ್ತೆ ಅಂತ ಸರ್ ನಮ್ಗೆ. ಈಗ ಅಣ್ಣ ಒಂದ್ ಕೆಲಸ ಮಾಡೋಣ, ಈಗ ಎಜಿಟಿ ಆಮೇಲೆ GPT ಇವೆಲ್ಲಾನು ಕೂಡ 14th ಆದ್ಮೇಲೆ ಚರ್ಚೆ ಮಾಡೋಣ. ನಾನು ಲಭ್ಯ ಇರ್ತೀನಿ. ಇದೆಲ್ಲ ಈ ಅಂತ ವಿಷಯಗಳಿದೆಯಲ್ಲ, TET ಎಕ್ಸಾಮ್ ಯಾವಾಗ ಮಾಡ್ತೀರಾ, ನಾವು TET ಎಕ್ಸಾಮ್ April 11 ಮಾಡ್ಬೇಕಾಯ್ತು, ಅದನ್ನು ಕೂಡ ಪೋಸ್ಟ್ಪೋನ್ ಮಾಡಿದೀವಿ ನಾವು. ಇದನ್ನೆಲ್ಲ ಕೂಡ ಸ್ವಲ್ಪ ತಿಳಿ ಆದ್ಮೇಲೆ, ವಾತಾವರಣ ತಿಳಿ ಆದ್ಮೇಲೆ ಚರ್ಚೆ ಮಾಡೋಣ. ಎಸ್ ಖಂಡಿತ. ಹಾಗೇನೆ ಸುಧಾಕರ್ ಶೆಟ್ಟಿ ಮೈಸೂರಿನಿಂದ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸುಧಾಕರ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ ಸುಧಾಕರ್. ನಮಸ್ಕಾರ. ಹೇಳಿ. ನಮಸ್ಕಾರ ಸುಧಾಕರ್ ಶೆಟ್ಟಿ. ಸಚಿವರಲ್ಲಿ ನಮ್ದೊಂದು ಮಾತಿದೆ. ಸಚಿವರೇ, ನಾನು ಸುಧಾಕರ್ ಶೆಟ್ಟಿ, ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್, ಮೈಸೂರು ಜಿಲ್ಲೆ. ಹೇಳಿ. ನಮ್ದು CBSE ಮತ್ತು ICSE ಸ್ಕೂಲ್ಗಳು, ಪ್ರೈವೇಟ್ ಖಾಸಗಿ ಸ್ಕೂಲ್ಗಳು, 240 ಸ್ಕೂಲ್ಗಳು ನಮ್ಮ ಅಸೋಸಿಯೇಷನ್ ಅಲ್ಲಿದೆ. ಆಯ್ತು. ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಂದ್ರೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಯು ಬಹಳ ದೊಡ್ಡದಾಗಿದೆ. ಹೌದು. ಯಾಕಂದ್ರೆ ನೀವು ಹೇಳುವಾಗ ಮೊನ್ನೆ ನೀವು ಹೇಳಿದಿರಿ ಫೀಸ್ ಕಟ್ಟಬಾರ್ದು, ಫೀಸ್ ಕಟ್ಟಿದ್ರೆ ಕೇಸ್ ಹಾಕ್ತೀವಿ ಅಥವಾ ನೋಟಿಸ್ ಬಿಡ್ತೀವಿ ಹೇಳಿ. ಆದ್ರೆ ನಮ್ಮ ಫೀಸಲ್ ಏನಾಗುವಂತದ್ದು, ಖಾಸಗಿ ಶಿಕ್ಷಣ ಸಂಸ್ಥೆಗಳಾದ ಜಿಲ್ಲೆಗಳಲ್ಲಿ, ಜಿಲ್ಲಾ ತಾಲೂಕುಗಳಲ್ಲಿ ಕೊನೆಯ ಫೀಸ್ ಅನ್ನ ನಾವು ಜನವರಿ ಮೇಲೆ ತೋರಿಸ್ತೀವಿ. ಆದ್ರೆ ನಮ್ಗೆ ಆ ಹಣನೇ ಇನ್ನೂ ಬಂದಿದೆ.
ಮಿಸ್ಟರ್ ಕೌನ್ ರೆಡ್ಡಿ ನಾನು ರೆಡಿ ಇದ್ದೀನಿ ಸರ್. ನಿಮ್ಗೆ ಆರಾಮಂತ ಕೀಳು ಪರಿಸ್ಥಿತಿಯಾಗಿಲ್ಲ. ಎಜುಕೇಶನ್ ಒಂದು ಗಾಢವಾದ ಸಮಸ್ಯೆ ಇದು. ನಿಜ ಸರ್, ನಿಜ ನಿಜ. ಈ ಸಮಸ್ಯೆ ಬಗೆಹರಿಸೋದು ಕೂಡ ಅಷ್ಟೇ ಕಷ್ಟ ನನಗೆ ಗೊತ್ತಿದೆ. ಒಂದು ಈ ಬಿಸಿ ಊಟ ಏನು ಕಂಟಿನ್ಯೂ ಇತ್ತಲ್ಲ ನಿಮ್ದಿತ್ತಲ್ಲ, ಅದನ್ನ ವಿದ್ಯಾರ್ಥಿಗಳ ಪೋಷಕರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಅದನ್ನ ಬಂದ್ ಮಾಡಬಾರ್ದು, ಕೊಡ್ಬೇಕಾದ್ರು ಒಂದು ನನ್ನ ಸಲಹೆ. ಇಲ್ಲ ಇಲ್ಲ, ಯಾವ ರೀತಿ ಕೊನೆಯ ಸಚಿವರು ಒಂದು ಸ್ಪಷ್ಟನೆಯನ್ನು ಅವಾಗಲೇ ಕೊಟ್ರು, ಆಗ್ಲೂ ಕೂಡ ಒಬ್ರು ಕಾಲರ್ ಅದನ್ನ ಕೇಳಿದ್ರು ಸಚಿವರು ಮತ್ತೊಮ್ಮೆ. ಕೌನ್ರೆಡ್ಡಿಯವರೇ, ಯಾವುದೇ ಬಿಸಿ ಊಟನ ನಾವು ನಿಲ್ಸಿಲ್ಲ. ಆದ್ರೆ ಬಿಸಿ ಊಟ ಕೊಡೋದ್ರ ಬದಲು ನಾವು ಅವರ ಮನೆಗೇನೆ ಕಡೆ ಬೇಕಾದ ಧಾನ್ಯ ಬೇಳೆ ಇದನ್ನೆಲ್ಲನೂ ಕೂಡ ಕೊಡ್ತಾ ಇದ್ದೀವಿ. ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ಒಟ್ಟಿಗೆ ಕೊಡ್ತಾ ಇದ್ದೀವಿ. ಮತ್ತೆ ಶಾಲೆಗೆ ಬರೋದು ಅವ್ರ ಕಷ್ಟ ಆಗ್ತಾ ಇರೋದ್ರಿಂದ ಆ ಮಕ್ಕಳು ಮತ್ತೆ ಶಾಲೆಯಲ್ಲಿ ಒಟ್ಟಿಗೆ ಸೇರಬಾರ್ದು. ನಾವೇನೋ ಫಿಸಿಕಲ್ ಡಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ, ಅದನ್ನ ಮೇಂಟೈನ್ ಮಾಡಬೇಕು ಅನ್ನೋದ್ರಿಂದ ಧಾನ್ಯವನ್ನೇ ಕೊಡಬೇಕು ಅಂತ ಇವತ್ತು ನಿರ್ಧಾರ ತಗೊಂಡು ಆ ಎಲ್ಲಾ ಕುಟುಂಬಗಳಿಗೆ ನಾವು ಕೊಡ್ತಾ ಇದೀವಿ. ಎಸ್ ಕೊಂಡ್ರೆಡ್ಡಿ ಅವರೇ, ಧನ್ಯವಾದ ಟಿವಿ ಜೊತೆಗೆ ಜಾಯ್ನ್ ಆಗಿ ಮಾತನಾಡಿದ್ದಕ್ಕಾಗಿ. ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ವಿ. ಕಡೆಯದಾಗಿ ಸುರೇಶ್ ಕುಮಾರ್ ಅವರೇ, ತಾವು ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳ ಮತ್ತು ಪೋಷಕರ ದೃಷ್ಟಿಯಿಂದ ಅವ್ರಿಗೆ ಏನು ಮನವಿಯನ್ನು ಮಾಡ್ತೀರಿ ಮತ್ತೊಮ್ಮೆ, ಮತ್ತು ಎಕ್ಸಾಮ್ ಯಾವಾಗ ಆಗಬಹುದು ಅನ್ನುವಂಥ ಪ್ರಶ್ನೆ ಬಹುಶಃ ತಮ್ಮ ಹತ್ರ ಕೂಡ ಉತ್ತರ ಸಿಗ್ಲಿಕ್ಕಿಲ್ಲ, ಯಾಕಂದ್ರೆ ಸಚಿವರಾದರೂ ಕೂಡ ಇದನ್ನು ಹೇಳೋದು ಸ್ವಲ್ಪ ಜಡ್ಜ್ ಮಾಡೋದು ಕಷ್ಟನೇ ಅನ್ನೋದು ನಮ್ಗೆ ಗೊತ್ತು. ಒಂದು ಹರಿಪ್ರಸಾದ್, ಇದು ಇಡೀ ಪ್ರಪಂಚಕ್ಕೆ ಒಂದು ವಿಶೇಷವಾದ ಪರಿಸ್ಥಿತಿ, ವಿಚಿತ್ರವಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೌದು, ಬ್ರಿಟನ್ ಪ್ರೈಮ್ ಮಿನಿಸ್ಟರು ಇದರಿಂದ ತಪ್ಪಿಸ್ಕೊಳಕಾಗ್ಲಿಲ್ಲ, ರಾಜ್ಕುಮಾರ್ ಬ್ರಿಟನ್ ಹೆಲ್ತ್ ಮಿನಿಸ್ಟರ್ ತಪ್ಪಿಸ್ಕೊಳಕಾಗ್ಲಿಲ್ಲ, ಬ್ರಿಟನ್ ರಾಜ್ಕುಮಾರನ್ನು ಕೂಡ ತಪ್ಪಿಸ್ಕೊಳಕಾಗ್ಲಿಲ್ಲ, ಇನ್ನು ಯಾರ್ಯಾರೋ ತಪ್ಪಿಸ್ಕೊಳಕಾಗಿಲ್ಲ ಅಂತ ನಾವು ನ್ಯೂಸ್ ಓದ್ತಾ ಇದೀವಿ. ಹೌದು, ಇನ್ನು ಎಷ್ಟು ಜನ ಮುಚ್ಚಿಟ್ಟಿದಾರೋ ಗೊತ್ತಿಲ್ಲ. ನಿಜ. ಸೊ ಇದು ಒಂದು ಸಮರ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದಂಗೆ ವಿಶ್ವವ್ಯಾಪಿ ಪಿಡುಗಿನ ವಿರುದ್ಧ ಒಂದು ಸಮರ. ನಮ್ಮ ಮಕ್ಕಳಿಗೂ ಕೂಡ ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ, ನಾವ್ಯಾರು ಕೂಡ ಎರಡನೇ ವಿಶ್ವಯುದ್ಧ ನೋಡಲಿಲ್ಲ, ಅವತ್ತು ಏನೇನೋ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಾರೆ. ಇದು ಕೊರೋನಾ, ಅದಕ್ಕಿಂತ ಏನು ಡಿಫೆನ್ಸ್ ಇನ್ನೂ ಕೂಡ ಜಾಸ್ತಿ. ನಮ್ಗೆಲ್ಲರಿಗೂ ಕೂಡ ಒಂದೇ ಶತ್ರು ಅಂತ ಅಂದರೆ ಕೊರೋನಾ. ಸೊ ಅದಕ್ಕೋಸ್ಕರ ಯಾವುದೇ ಮಗು ನಾನು ಓದ್ತಾ ಇದ್ದಾಗ ಹಿಂಗಾಗೋಯ್ತು ಅಂತ ಖಂಡಿತ ನೀವು ಬೇಜಾರು ಮಾಡ್ಕೋಬೇಡಿ, ನಂದೇನೋ ಜೀವನನೇ ಆಗೋಯ್ತು ಅಂತ ದಯವಿಟ್ಟು ಅಂದ್ಕೋಬೇಡಿ. ಜೀವನ ಇದರ ನಂತರನೂ ಕೂಡ ಇದೆ, ಮತ್ತು ಇದೊಂದು ದೊಡ್ಡ ಅವಕಾಶ ನಿಮಗೆ. ನಿಮಗೆ ಪರೀಕ್ಷೆಯಲ್ಲಿ ಏನೋ ಆಗೋಗ್ಬಿಡುತ್ತೆ ಅಂತ ಭಯ ಬೇಡ. ನಾನು ಭಾಳ ಜನನ ಭೇಟಿ ಮಾಡಿದ್ದೀನಿ, ನಮ್ಮ ಒಂದು ಸಂವೇದನಾ ಫೋನ್ ಇನ್ ಪ್ರೋಗ್ರಾಮ್ ಮುಖಾಂತರ ಭಾಳ ಜನಕ್ಕೆ ಅವಾಗ ಧೈರ್ಯ ತುಂಬಿದ್ದೀನಿ. ಎಸ್ ಎಲ್ ಸಿ ಎಕ್ಸಾಮ್ 27ನೇ ತಾರೀಕು ಆಗುತ್ತೆ ಅನ್ನೋಕ್ಕಿಂತ ಮುಂಚೆ ಈಗಲೂ ಕೂಡ ಅದೇ ಧೈರ್ಯ ತುಂಬ್ತೀನಿ. ನಾವು ಇರೋದು ನಿಮ್ಮ ಒಂದು ಹಿತಕ್ಕೋಸ್ಕರ, ನಿಮ್ಮ ಸುಖಕ್ಕೋಸ್ಕರ ಇದ್ದೀವಿ. ಗಾಬರಿ ಆಗಬೇಡಿ. ಗಾಬರಿ ಆಗ್ಬಿಟ್ಟು ಏನೋ ಕೂಡ ಮಾಡಬಾರ್ದ ಕೆಲಸನೂ ಕೂಡ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ತಂದೆ ತಾಯಿಗೂ ಕೂಡ ಹೇಳ್ತೀನಿ, ದಯವಿಟ್ಟು ನಿಮ್ಮ ಮಕ್ಕಳು ಈ ಸಮಯದಲ್ಲಿ ಭಾಳ ಚೆನ್ನಾಗಿ ನೋಡ್ಕೊಳ್ಳಿ. ಮೊನ್ನೆ ಯಾರೋ ಹೇಳ್ತಾಯಿದ್ರು ನನ್ನ ಮಗ ದಡ್ಡ ಅಂತ. ಆ ದಡ್ಡ ಅನ್ನೋ ಪದ ಯಾವ ತಂದೆ ತಾಯಿಯಿಂದನೂ ಕೂಡ ಮಗನ ಬಗ್ಗೆ ಬರಬಾರ್ದು. ಯಾರೂ ದಡ್ಡರಲ್ಲ. ಈ ದೇಶದಲ್ಲಿ ಎಸ್ ಎಸ್ ಎಲ್ ಸಿನೇ ಸರಿಯಾಗಿ ಮಾಡೋಕ್ಕಾಗದೆ ಇದ್ದ ವ್ಯಕ್ತಿ ಭಾರತ ರತ್ನ ತಗೊಂಡಿದ್ದಾರೆ, ಇಡೀ ವಿಶ್ವಕ್ಕೆ ಭಾಳ ಫೇಮಸ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಯಾರು ಕೂಡ ಯಾವುದೋ ಒಂದು ವಿಚಾರದಲ್ಲಿ ಕಡಿಮೆ ಕಲಿಕೆ ಇರ್ಬೋದು. ಸೊ ದಯವಿಟ್ಟು ಮಾಡಬೇಡಿ. ನಾವು ಕೂಡ ಇವತ್ತು ಪೋಷಕರೇ. ಸೊ ನಾವೆಲ್ಲರೂ ಕೂಡ ಸೇರಿಕೊಂಡು ನಮ್ಮ ಮಕ್ಕಳ ಭವಿಷ್ಯವನ್ನ ಹಸನಾಗಿ ಮಾಡೋಣ, ಚೆನ್ನಾಗಿ ಮಾಡೋಣ. ಅವ್ರು ಯಾರು ಕೂಡ ತೊಂದರೆ ಬರದೇ ಇರೋ ನಾವು ಮಾಡ್ಕೊಳ್ಳೋಣ, ನಮ್ಮ ಜವಾಬ್ದಾರಿ.